ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗದ ಕಿರಣ್ ಎಂಬ ವಿದ್ಯಾರ್ಥಿಯು ಅಪಘಾತಕ್ಕೆ ಒಳಗಾಗಿ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಆತನ ಕುಟುಂಬದ ನೆರವಿಗೆ ನಿಂತಿರುವ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹೊಸದುರ್ಗದ ಅನೇಕ ಶಾಲಾ ಕಾಲೇಜುಗಳಿಗೆ ತೆರಳಿ ಫಂಡ್ ಅನ್ನು ಕಲೆಕ್ಟ್ ಮಾಡುವುದರ ಮೂಲಕ ಹಣ ಸಂಗ್ರಹಿಸಿ ಕಿರಣ್ ಕುಟುಂಬದವರಿಗೆ ಆರ್ಥಿಕ ನೆರವು ನೀಡಿರುವಂತ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಸ್ನೇಹಿತರೆ ನಮಸ್ತೆ ನಾವು ಲೋಹಿತ್ ಅಂತ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷ ಹೊಸದುರ್ಗ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದೀವಿ ವಿದ್ಯಾರ್ಥಿ ಒಕ್ಕೂಟ ಅಂದರೆ ಕೇವಲ ಹೋರಾಟ ಮಾಡುವುದಷ್ಟೇ ಅಲ್ಲ ಸಾಮಾಜಿಕ ಸೇವೆಯಲ್ಲೂ ಸ್ವಯಂ ಸೇವಕರಾಗಿ ಸಹ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆಯಾಗಿ ನಾವು ವಿದ್ಯಾರ್ಥಿ ಒಕ್ಕೂಟ ಕೆಲಸ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತಿನ ದಿನ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ನಮ್ಮ ಮಾಧ್ಯಮ ನೋಡ್ತಕ್ಕಂಥ ಎಲ್ಲ ಸನ್ಮಿತರರು ನಾನು ಕೇಳೋದು ಇಷ್ಟೇ ನಿಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಮತ್ತೋಡ ಹತ್ರ ತಿಪ್ಪೇನಹಳ್ಳಿಯಿಂದ ಕಿರಣ್ ಅಂತಕ್ಕಂಥ ವಿದ್ಯಾರ್ಥಿ ಕಾಲೇಜಿಗೆ ಬರ್ತಕ್ಕಂಥ ವೇಳೆ ಹಿಂದ್ಗಡೆ ಬೈಕಲ್ಲಿ ಕೂತ್ಕೊಂಡು ಬರೋ ಸಂದರ್ಭದಲ್ಲಿ ಅಚಾತುರವಾಗಿ ಅಪಘಾತವಾಗಿ ಆ ವಿದ್ಯಾರ್ಥಿಗೆ ತಲೆಗೆ ಗೌರವದ ಪೆಟ್ಟು ಬಿದ್ದಿರೋದ್ರಿಂದ ಅವನು ಇವತ್ತು ಶಿವಮೊಗ್ಗದ ಸರ್ಜಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅವನು ಕೋಮಾ ಸ್ಟೇಜಲ್ಲಿದ್ದಾನೆ ದಿನನಿತ್ಯ ಏನಿಲ್ಲ ಅಂದರೂ ಒಂದು 30-40 ಸಾವಿರ ರೂಪಾಯಿ ಖರ್ಚಾಗ್ತಕ್ಕಂಥ ಒಂದು ಸ್ಥಿತಿ ಇದೆ ಅವರು ಅತ್ಯಂತ ಬಡ ಕುಟುಂಬದವರು ಇವತ್ತು 5 ಜನ ಹೆಣ್ಮಕ್ಳು ಒಬ್ಬನೇ ಗಂಡು ಹುಡುಗ ಅವ್ರ ಹೆಣ್ಮಕ್ಳನ್ನ ಮುಂದೆ ಮದುವೆ ಮಾಡಿ ಸಾಕಿ ಸಲ್ಲುತ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಏನೋ ಜೀವನಕ್ಕೆ ITI ಮಾಡ್ಕೊಂಡು ಬೆಂಗಳೂರಿಗೆ ಎಲ್ಲಾದರೂ ಕೆಲಸಕ್ಕೆ ಹೋದ್ರೆ ಏನೋ ಒಂದು ಜೀವನಕ್ಕೆ ದಾರಿ ಸಿಗುತ್ತೆ ಅಂತ ITI ಸೇರಿ ಓದ್ತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಅಪಘಾತವಾಗಿ ಸಾವು ಬದುಕಿನ ಮಧ್ಯೆ ಶಿವಮೊಗ್ಗ ಸರ್ಜಿ ಆಸ್ಪತ್ರೆ ನಿರಂತರವಾಗಿ ಹೋರಾಟ ನಡೆಸ್ತಿದ್ದಾನೆ ಈ ವಿಷಯವನ್ನು ತಿಳಿದಂಥ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಎಲ್ಲ ಕಾರ್ಯಕರ್ತರು ಅದೇ ರೀತಿ ನಮ್ಮ ITI ಸ್ಟೂಡೆಂಟ್ಗಳು ಎಲ್ಲ ಕಾಲೇಜ್ಗಳು ಏನು ಕಾಲೇಜ್ಗಳಿದ್ದಾವೆ ಆ ಕಾಲೇಜ್ಗಳಿಗೆ ಭೇಟಿ ನೀಡಿ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳೇ ಸೇರಿ ಫಂಡ್ ಮಾಡ್ತಿದ್ದೀವಿ ನಾವು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾದ ಲೋಹಿತ್ ಕೆ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ವರದರಾಜು ಗಜೇಂದ್ರ ITI ಕಾಲೇಜಿನ ವಿದ್ಯಾರ್ಥಿಗಳಾದ ತಿಪ್ಪೇಶ್ ಪುನೀತ್ ನಂದೀಶ್ ಕೀರ್ತಿರಾಜ್ ಮುಂತಾದವರು ಈ ಮಹತ್ತರ ಕಾರ್ಯದಲ್ಲಿ ಕೈಜೋಡಿಸಿದರು ನನ್ನ ಸ್ನೇಹಿತ ಕಿರಣ್ ಭಾರಿ ಅಪಘಾತದಿಂದ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾನೆ ಅವನಿಗೆ ನೀವೆಲ್ಲ ಸಹಕರಿಸಿ ಅವನ ಜೀವವನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಜೀವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ